ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಆಸ್ಪತ್ರೆಗಳು ನಿರ್ಮಾಣ ಆಗಲೇಬೇಕು. ಅಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂಥ ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ 4 ನುರಿತ ವೈದ್ಯರುಗಳಿರಬೇಕು, 28-30 ನಮ್ಮ ಸಿಬ್ಬಂದಿ ವರ್ಗ ಇರಬೇಕು. ಆ ಪಂಚಾಯತಿ ಮಟ್ಟದ ಆಸ್ಪತ್ರೆಗಳಲ್ಲಿ ಕಿಡ್ನಿ ಡಯಾಲಿಸಿಸು 6,000 ಒಂದು ಕೇಂದ್ರಗಳಲ್ಲೂ ನಡೀಬೇಕು ನಿರಂತರವಾಗಿ. ಏಕೆಂದರೆ ಕಿಡ್ನಿ ಪೇಷೆಂಟ್ಗಳು ಇತ್ತೀಚೆಗೆ ಜಾಸ್ತಿ ಇದ್ದಾರೆ. ಅವರಿಗೆ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರದಿಂದ ನಾವು ಸೌಲಭ್ಯ ಕೊಟ್ಟಿದ್ದೀವಿ ಅಂದರು, ಹಲವಾರು ಕಡೆ ಆ ಸೌಲಭ್ಯಗಳು ದೊರಕ್ತಾ ಇಲ್ಲ. ಖಾಸಗಿನಲ್ಲಿ 3,000, 4,000, 5,000 ಕೊಟ್ಟು ಡಯಾಲಿಸಿಸ್ ಮಾಡಿಸ್ಬೇಕು. ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಉಚಿತವಾಗಿ ಪ್ರತಿಯೊಂದು 6,000 ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲೇ ಕಿಡ್ನಿಯ ಒಂದು ಡಯಾಲಿಸಿಸ್ ಕೇಂದ್ರಗಳಿರ್ಬೋದು, ಒಂದು ನಿಮ್ಮ ವೆಂಟಿಲೇಟರ್ ಇರ್ತಕ್ಕಂಥ ಒಂದು ಬೆಡ್ ಇರ್ಬೋದು, ಒಂದು ಆಕ್ಸಿಜನ್ನ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹಾಸಿಗೆಗಳನ್ನ ಒಳಗಂಥದ್ದಿರ್ಬೋದು, ಈ ಎಲ್ಲ ರೀತಿಯ ಸೌಲಭ್ಯಗಳು. ಆಮೇಲೆ ಲ್ಯಾಬ್ ಫೆಸಿಲಿಟೀಸ್ ಅಲ್ಲೇ ಆಗಬೇಕು. ಅವನ್ನೆಲ್ಲ ತಾಲೂಕು ಕೇಂದ್ರಕ್ಕೋ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾಗಿಲ್ಲ. ಅಲ್ಲೇ ಅವನಿಗೆ ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ರಿಪೋರ್ಟ್ ಇರ್ಬೋದು, ಆಯಾ ಪಂಚಾಯಿತಿ ಆಸ್ಪತ್ರೆಗಳಲ್ಲೇ ಆಗಬೇಕು. ದೊಡ್ಡ ಕಾಯಿಲೆಗಳು ಬಂದಾಗ ಸರ್ಕಾರದಿಂದಲೇ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರಿಗೂ ಒಂದು ಇನ್ಶೂರೆನ್ಸ್ನ ಸರ್ಕಾರವೇ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ತರಬೇಕು. ಸರಿ, ಇದು ಪ್ರಮುಖವಾಗಿ 30 ಲಕ್ಷದ ಕಾಯಿಲೆ ಇರಲಿ, 25 ಲಕ್ಷದ ಕಾಯಿಲೆ ಇರಲಿ, ಸರ್ಕಾರದ ವತಿಯಿಂದ ಅವ್ರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಇನ್ಶೂರೆನ್ಸ್ ಸ್ಕೀಮ್ನಲ್ಲಿ ಅವೆಲ್ಲ ಒಳಗೊಳ್ಬೇಕು. ಇವತ್ತು ಇರ್ತಕ್ಕಂಥದ್ದು ಲಿಮಿಟೆಡ್ ಇದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ತಂದಂಥ ಯೋಜನೆ ಇರ್ಬೋದು, ಇನ್ಶೂರೆನ್ಸ್ ಸ್ಕೀಮ್ಗಳು, ಅದು ಕೆಲವು ಲಿಮಿಟೆಡ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಆರೋಗ್ಯಕ್ಕೆ ವಂಚನೆ ಒಳಗಾದಂಥ ಕುಟುಂಬಗಳು ಬೀದಿ ಪಾಲಾಗಬಾರದು. ಆ ದೃಷ್ಟಿಯಿಂದ ಉಚಿತ ಆರೋಗ್ಯ, ನಂತರ ನನ್ನ ರೈತರ ಬದುಕು. ನಾವು ಇದ್ದಂಥ 14 ತಿಂಗಳ ಮೈತ್ರಿ ಸರ್ಕಾರದಲ್ಲಿ 25,000 ಕೋಟಿ ರೂಪಾಯಿಗಳನ್ನು ರೈತನ ಸಾಲ ಮನ್ನಾಗಿ ಹಣ ಬಂದಿಸ್ತು. ಆದರೆ ಅದು ಶಾಶ್ವತವಾದ ಕಾರ್ಯಕ್ರಮ ಅಲ್ಲ. ಒಂದು ಬಾರಿ ಒಂದು ಅವರಿಗೆ ಲೈಫ್ ಸಿಗಬಹುದು, ಒಂದು ಸರಿ. ಮತ್ತೆ ಈಗ ನಾವು ನೋಡ್ತಾ ಇದ್ದೇವೆ, ಕಳೆದ 3 ವರ್ಷದಲ್ಲಿ ಮಳೆಯ ಅನಾಹುತಗಳು, ರೈತ ಬೆಳೆದಂತ ಬೆಳೆ ನಷ್ಟ ಆಗಿದೆ. ಹೌದು, ಸರಿಯಾದ ರೀತಿಯ ಬೆಳೆ ಪರಿಹಾರ ಇಲ್ಲ. ಹೌದು, ಅವನ ಬೆಳೆ ಪರಿಹಾರ ಕೊಟ್ಟರು ಮಾಡಿದ ಖರ್ಚಿಗೆ ಮತ್ತೆ ರಿಕವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಈ ರೀತಿಯ ಒಂದು ಪರಿಸ್ಥಿತಿಗಳೇನಿದೆ, ರೈತರು ಸಾಲಗಾರರು ಆಗದೆ ಇರತಕ್ಕಂತ ರೀತಿಯಲ್ಲಿ ಸರ್ಕಾರದ ವತಿಯಿಂದಲೇ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಆರ್ಥಿಕ ಶಕ್ತಿಯನ್ನ ರೈತನಿಗೆ ಯಾವ ರೀತಿ ಕೊಡಬೇಕು, ಮಾರುಕಟ್ಟೆಗೆ ಸಾಲ ಪಡೀಲಿಕ್ಕೆ ಹೋಗದೆ ಮತ್ತು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದೆ ಸರ್ಕಾರದ ಆರ್ಥಿಕ ನೆರವು ಯಾವ ರೀತಿ ಕೊಡಬೇಕು ಅಂತಕ್ಕಂತ ಒಂದು ಉಚಿತವಾದಂತ ಯೋಜನೆಗಳನ್ನ, ಬಿತ್ತನೆ ಬೀಜಕ್ಕೆ ಇರ್ಬೋದು, ಗೊಬ್ಬರವನ್ನ ಪಡೀಲಿಕ್ಕೆ ಇರ್ಬೋದು, ಆ ಒಂದು ಬಿತ್ತನೆ ಮಾಡ್ಲಿಕ್ಕೆ ಕೂಲಿ ಖರ್ಚು ವೆಚ್ಚಗಳೇನಿದೆ ಅದಕ್ಕೆ ಸರ್ಕಾರವೇ ಯಾವ ರೀತಿ ಭರಿಸ್ಬೇಕಾಗ್ತದೆ ಅದನ್ನು ಲೆಕ್ಕಾಚಾರ ಮಾಡಿದ್ದೇವೆ.